ಪರಿಮಳ ಕಿಚನ್ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಟೇಸ್ಟ್ ಇರುತ್ತೆ ಮತ್ತೆ ಮೊಸರನ್ನಕ್ಕಾಗಲಿ ಊಟದ ಲಂಚ್ ಬಾಕ್ಸ್ ಗೆ ತಗೊಂಡು ಹೋಗಬೇಕಾದ್ರೆ ಸಾರನ್ನಕ್ಕಾಗಲಿ ಚಟ್ನಿ ಪುಡಿ ಅನ್ನಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಈ ತರ ಎರಡು ಮಾವಿನಕಾಯಿ ತಗೊಂಡು ಹೆಚ್ಚಿ ಮಾಡಿದ್ದೀನಿ ಈ ಎರಡು ಮಾವಿನಕಾಯಿಗೆ ನಾನು ಮೆಜರ್ಮೆಂಟ್ ಎಲ್ಲಾ ತೋರಿಸಿರೋದು ನಾನು ಯಾವ ತರ ತೋರಿಸಿದಿನೋ ಆ ತರ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ಇದು ಬಾಯಿ ರುಚಿ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಇದು ಬೇಕಾಗುವ ಪದಾರ್ಥಗಳು ಮಾವಿನಕಾಯಿ ಸಾಸಿವೆ ಇದು ಒಗ್ಗರಣೆಗೆ ತಾಂಡಿದ್ದೀನಿ ಇದು ಇದು ಸಾಸಿವೆನೆ ಪುಡಿ ಮಾಡಕ್ಕೆ ತಾಂಡಿದ್ದೀನಿ ಇಂಗು ಮೆಂತೆ ಉಪ್ಪು ಎಣ್ಣೆ ಕರದ ಪುಡಿ ಅರಿಶಿನದ ಪುಡಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಈಗ ನೋಡಿ ಈ ತರ ಬೌಲ್ ಅಲ್ಲಿ ಒಂದು ಬೌಲ್ ಮಾವಿನಕಾಯಿ ತಾಂಡಿದ್ದೀನಿ ಇದು ಎರಡು ಮಾವಿನಕಾಯಿಂದು ಓಳಿದ್ದು ನಾನು ಇದರ ಮೆಜರ್ಮೆಂಟ್ ನಿಮಗೆ ತೋರಿಸ್ತಾ ಇರೋದು ಈಗ ಒಂದು ಬೌಲ್ ಮಾವಿನಕಾಯಿಗೆ ನೋಡಿ ಇದು ಸಾಸಿವೆ ಉರಿತಾ ಇದೀನಿ ಈಗ ಒಂದೂವರೆ ಸ್ಪೂನ್ ಸಾಸಿವೆ ತಗೊಂತೀನಿ ನೋಡಿ ಒಂದ್ ಸ್ಪೂನ್ ಇನ್ನರ್ಧ ಒಂದೂವರೆ ಸ್ಪೂನ್ ಸಾಸಿವೆ ತಗೊಂತಿದ್ದೀನಿ ಇದಕ್ಕೆ ಮೆಂತೆ ಒಂದು ಅರ್ಧ ಸ್ಪೂನ್ ಮೆಂತೆ ತಗೊಂತಿದ್ದೀನಿ ಒಂದು ಬೌಲ್ ಮಾವಿನಕಾಯಿಗೆ ಒಂದೂವರೆ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಮೆಂತೆ ತಗೊಂತಿದ್ದೀನಿ ಇದನ್ನ ಫ್ರೈ ಮಾಡೋಣ ಸ್ವಲ್ಪ ಇದು ಸ್ವಲ್ಪ ಚಟಪಟ ಅನ್ಬೇಕು ಈಗಾಗಲೇ ಅಂತ ಇದೆ ನೋಡಿ ಇಲ್ಲಾಂದ್ರೆ ಉಪ್ಪಿನಕಾಯಿ ಟೇಸ್ಟ್ ಆಗಲ್ಲ ಗಮ ಗಮ ಅನ್ನತ್ತೆ ಈ ತರ ಫ್ರೈ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬಾ ಟೇಸ್ಟ್ ಆಗುತ್ತೆ ತುಂಬಾ ರುಚಿ ಆಗುತ್ತೆ ನೋಡಿ ಈಗಾಗಿದೆ ನೋಡಿ ಚಟಪಟ ಅಂತ ಇದೆ ಈಗ ಈಗ ಸ್ಟೌ ಆಫ್ ಮಾಡ್ತೀನಿ ನೋಡಿ ಇದು ಫ್ರೈ ಮಾಡಿ ಇಟ್ಟಿದ್ದೀನಲ್ಲ ಸಾಸಿವೆ ಮೆಂತೆ ಈಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಮೆಂತೆ ಸಾಸಿವೆ ನೋಡಿ ಈ ತರ ಹಾಕಿದ್ನಲ್ಲ ಈ ತರ ಪುಡಿ ಮಾಡ್ಕೋಬೇಕು ನುಣ್ಣಗೆ ಈ ತರ ಫೈನ್ ಪೌಡರ್ ಮಾಡ್ಕೋಬೇಕು ಈಗ ಉಪ್ಪಿನಕಾಯಿ ಒಗ್ಗರಣೆ ಹಾಕೋಣ ಬನ್ನಿ ಹೆಂಗೆ ಅಂತ ತೋರಿಸ್ತೀನಿ ಈಗ ಒಗ್ಗರಣೆ ಮಾಡೋದು ತೋರಿಸ್ತೀನಿ ಮಾವಿನಕಾಯಿ ಉಪ್ಪಿನಕಾಯಿಗೆ ನೋಡಿ ಒಂದು ಬೌಲ್ ಅಲ್ಲಿ ಇಷ್ಟು ಎಣ್ಣೆ ತಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಹಾಕ್ತೀನಿ ನಾನು ನೋಡಿ ಇಷ್ಟ ಹಾಕಿದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಟೇಸ್ಟ್ ಆಗುತ್ತೆ ಈಗ ಸಾಸಿವೆ ಹಾಕ್ತಾ ಇದೀನಿ ಇಂಗು ಹಾಕ್ತಾ ಇದೀನಿ ನೋಡಿ ಇಂಗು ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ನೋಡಿ ಇಷ್ಟು ಇಂಗು ಹಾಕ್ತಾ ಇದೀನಿ ಇಂಗು ಜಾಸ್ತಿ ಇದ್ದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿದು ನಿಮಗೆ ಇಂಗು ಬೇಡ ಅಂತಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಬೆಳ್ಳುಳ್ಳಿ ಹಾಕೋರು ಹಾಕ್ತಾರೆ ಬೆಳ್ಳುಳ್ಳಿ ಜಜ್ಜಿ ಹಾಕೋರು ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಇಂಗು ಹಾಕ್ತಾ ಇದ್ದೀನಿ ನಿಮ್ಮ ಆಪ್ಷನ್ ಅಲ್ಲದು ಯಾವ್ದಾರ ಹಾಕೋಬಹುದು ಆದ್ರೂ ಇಂಗು ಹಾಕೊಂಡ್ರೆ ತುಂಬಾ ರುಚಿ ಆಗುತ್ತೆ ಉಪ್ಪಿನಕಾಯಿ ಗಮ ಗಮ ಅಂತ ಇರುತ್ತೆ ಇಂಗು ಹೆಲ್ತಿಗೆ ಒಳ್ಳೇದಿರೋದ್ರಿಂದ ಉಪ್ಪಿನಕಾಯಿಗೆ ಹಾಕೋಬಹುದು ನೋಡಿ ಈಗಾಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಮಾವಿನಕಾಯಿ ತಗೊಂಡಿದ್ದೀನಲ್ಲ ಒಂದ್ ಬೌಲ್ ಈಗ ಹಾಕ್ತಾ ಇದೀನಿ ನೋಡಿ ಇದಕ್ಕೆ ಇಷ್ಟು ಅರಶಿನದ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಯಾವತ್ತೂ ಉಪ್ಪಿನಕಾಯಿಗೆ ಕಮ್ಮಿ ಆಗಬಾರ್ದು ಕಮ್ಮಿ ಆದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಸ್ವಲ್ಪ ಕಲಸಾದ್ಮೇಲೆ ನೋಡಿ ಹಾಕೊಳ್ಳಿ ನೋಡಿ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಉಪ್ಪು ಖಾರದ ಪುಡಿ ಒಂದು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಕಲಸ್ಬೇಕು ಇದನ್ನ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಅದಕ್ಕೆ ಈ ತರ ಮಾಡಿ ಇಟ್ಕೊಂಡು ತಿನ್ಬೋದು ಇದರಲ್ಲಿ ಮಾವಿನಕಾಯಲ್ಲಿ ತುಂಬಾ ವೆರೈಟೀಸ್ ಮಾಡ್ತಾರೆ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ನೀರ್ ಗೊಜ್ಜು ಮಾವಿನಕಾಯಿ ಕಾಯಿ ಗೊಜ್ಜು ತುಂಬಾ ಮಾವಿನಕಾಯಿ ಉಪ್ಪಿನಕಾಯಿಗಳು ಎರಡು ಮೂರು ತರ ಉಪ್ಪಿನಕಾಯಿ ಮಾಡ್ತಾರೆ ನಾನು ಎಲ್ಲ ತೋರಿಸ್ತೀನಿ ನಾನು ಮಾವಿನಕಾಯಿದು ಏನೇನು ಖಾದ್ಯಗಳು ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನ ಎಲ್ಲಾನು ತುಂಬಾ ಚೆನ್ನಾಗಾಗುತ್ತೆ ಈ ಸೀಸನ್ ಅಲ್ಲೇ ಮಾವಿನಕಾಯಿ ಇದ್ದಾಗೆ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಇದಕ್ಕೆ ನೀರ್ ಹಾಕದೇ ಇದ್ರೆ ಈ ಉಪ್ಪಿನಕಾಯಿಗೆ ಎಷ್ಟು ದಿನನಾದ್ರೂ ಇರುತ್ತೆ ಒಂದು ಗ್ಲಾಸ್ ಬೌಲ್ ಅಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಹಾಕಿ ಲಿಡ್ ಮುಚ್ಚಿ ಇಟ್ಬಿಟ್ರೆ ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಬಿಟ್ರೆ ಎಷ್ಟು ದಿನನಾದ್ರೂ ಚೆನ್ನಾಗಿ ಬಾಳ್ಕೆ ಬರುತ್ತೆ ಉಪ್ಪಿನಕಾಯಿ ನೀರ್ ಬಳಸಬಾರ್ದು ಉಪ್ಪಿನಕಾಯಿಗೆ ಈಗ ನೋಡಿ ಈಗ ಸಾಸಿವೆ ಇಂಗು ಎಣ್ಣೆ ಒಗ್ಗರಣೆ ಮಾಡಿ ಇಟ್ಟಿದ್ದೀನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಈಗ
ಬಿಸಿನರ ಹಾಕಬಹುದು ಸ್ವಲ್ಪ ತಣ್ಣಗೆ ಮಾಡಾರು ಹಾಕಬಹುದು ಈಗ ಸಾಸಿವೆ ಮೆಂತೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವಾ ಅದನ್ನ ಹಾಕಿ ಕೈ ಆಡ್ತಾ ಇದೀನಿ ಈಗ ನೋಡಿ ನಾನು ಹೇಳಿರೋ ಮೆಜರ್ಮೆಂಟ್ ಪ್ರಕಾರನೇ ಎಲ್ಲ ಹಾಕಿದೀನಿ ಈಗ ಚೆನ್ನಾಗಿ ಕೈ ಆಡ್ಬಿಡೋಣಂತೆ ನೋಡಿ ಸಾಸಿವೆ ಮೆಂತೆ ಪುಡಿ ಉಪ್ಪು ಖಾರದ ಪುಡಿ ಒಗ್ಗರಣೆ ಎಲ್ಲ ಹಾಕಿ ಕಲಸಿಟ್ಟಿದೀನಿ ನೋಡಿ ಎಷ್ಟು ಒಳ್ಳೆ ಸುವಾಸನೆ ಬರ್ತಾ ಇದೆ ಗೊತ್ತಾ ಗಮ ಗಮ ಅಂತ ಇದೆ ಉಪ್ಪಿನಕಾಯಿ ಬಾಯಲ್ಲಿ ನೀರು ಬರುತ್ತೆ ಈ ತರ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದ್ರೆ ನೀವು ಈ ತರ ಮಾಡಿ ಒಂಡೆ ಇಟ್ಟು ತಿಂದ್ರೆ ತುಂಬಾ ಚೆನ್ನಾಗಿ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕೂಡಿರುತ್ತೆ ಉಪ್ಪಿನಕಾಯಿ ಒಳ್ಳೆ ಸ್ವಲ್ಪ ಮೆತ್ತಗೆ ಆಗಿರುತ್ತೆ ಈ ತರ ಫಸ್ಟ್ ಮಾಡಿದ ತಕ್ಷಣ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಇದು ಎರಡು ತರನು ತಿನ್ನಬಹುದು ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಾಡಿದ್ದು ಒಂದು ಅರ್ಧ ಗಂಟೆ ಬಿಟ್ಟು ತಿಂದ್ರೂ ಓಕೆ ಆಮೇಲೆ ಒಂದ ದಿನ ಬಿಟ್ಟು ತಿಂತೀವಿ ಅಂದ್ರು ಆ ತರನು ಚೆನ್ನಾಗಿರುತ್ತೆ ನೋಡಿ ಈ ತರ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಒಂದ ದಿನ ಈ ತರ ಮುಚ್ಚಿಟ್ಬಿಟ್ರೆ ಒಂದ ದಿನ ಈ ತರ ಮುಚ್ಚಿಟ್ಬಿಟ್ರೆ ಮಾನ ದಿಸ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗಿರೋ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ನಾನು ತೋರಿಸಿರೋ ಇಂಗ್ರೆಡಿಯೆಂಟ್ಸ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅದೇ ಮೆಥಡ್ ಅಲ್ಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಡನ್ ಆಗಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ತಿನ್ಬಿಡಬಹುದು ಬೇಡ ನಾಳೆ ತಿಂತೀವಿ ಅನ್ನೋದಾದ್ರೆ ಇದೇ ತರ ಮಾಡಿ 24 ಅವರ್ಸ್ ಇಟ್ಟು ಮಾರನೇ ದಿವಸ ತಿನ್ಬಹುದು ಹೆಂಗಿದ್ರು ಮಾವಿನಕಾಯಿ ಉಪ್ಪಿನಕಾಯಿ ಸೂಪರ್ ಆಗಿರುತ್ತೆ ಮಾಡುವುದು ಹೇಗೆ ಅಂತ ನೋಡ್ಕೊಂಡ್ರಲ್ವಾ ಇದು ತುಂಬಾ ಟೇಸ್ಟ್ ಇರುತ್ತೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾಡಿ ಇಟ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಇದು ಇದು ನೀರು ಹಾಕಿಲ್ಲ ನೀರು ಬಳಸಿಲ್ಲ ಒಂದು ಸ್ವಲ್ಪನಾರು ನೀರು ಮುಟ್ಸಿಲ್ಲ ಹಂಗಾಗಿ ತಿಂಗಳುಗಟ್ಟಲೆನಾರು ಇರುತ್ತೆ ಇದು ಫ್ರಿಡ್ಜ್ ಅಲ್ಲಿ ಇಟ್ಟು ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಮುಚ್ಚಿಟ್ಬಿಟ್ರೆ ಬೇಕಾದಾಗ ತಕ್ಕೋಬಹುದು ಮೊಸರನ್ನಕ್ಕೆ ಎಲ್ಲದಕ್ಕೂ ತುಂಬಾ ಟೇಸ್ಟ್ ಆಗುತ್ತೆ ಚಟ್ನಿ ಪುಡಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಟೇಸ್ಟ್ ಆಗುತ್ತೆ ಇದು ಈಗ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರಿಬೇಡಿ ಯಾಕೆಂದ್ರೆ ನನ್ನ ಮುಂದಿನ ರೆಸಿಪಿಗಳೆಲ್ಲ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಹಂಗೆ ಒಂದು ಲೈಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಒಂದು ಲೈಕ್ ಕೊಡಿ ನನ್ನ ಈ ರೆಸಿಪಿಗೆ ಮತ್ತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಮುಂದಿನ ರೆಸಿಪಿಯೊಂದಿಗೆ ಬರ್ತಿದ್ದೀನಿ ಅಲ್ಲಿವರೆಗೂ ಸಿ ಯು ಆಲ್